ಇನ್ನು ಕೈಪಡೆ ನಡಿಗೆಯಲ್ಲಿ ಇವತ್ತು ಪಾದಯಾತ್ರೆದೆ ಫುಲ್ ಟಾಕ್ ಜೋರಾಗಿತ್ತು ಹೈಕೋರ್ಟ್ ಬಗ್ಗೆಗಿನ ಟಾಕ್ ಜೊತೆ ಕೈಪಡೆ ನಾಯಕರು ಕಾರ್ಯಕರ್ತರು ವಾಕ್ ಮಾಡಿದ್ದಾರೆ ಇನ್ನು ಕೈಪಡೆ ನಡೆಸುತ್ತಿರುವ ಪಾದಯಾತ್ರೆಗೆ ತಡೆಯಾಜ್ಞೆ ಬೀಳುವಂತ ಭೀತಿ ಕೂಡ ಇದೀಗ ಎದುರಾಗಿದೆ ಇನ್ನು ಮೇಕೆದಾಟು ಪಾದಯಾತ್ರೆ ಈ ಮೂಲಕ ಅರ್ಧಕ್ಕೆ ಅಂತ್ಯ ಆಗುತ್ತಾ ಇಂತಹದೊಂದು ಚರ್ಚೆ ಈಗ ಗಾಢವಾಗಿ ಕೇಳಿಬರ್ತಾ ಇದೆ ಪಾದಯಾತ್ರೆಯ ಹೆಜ್ಜೆಯಲ್ಲಿ ಇದೇ ಚರ್ಚೆಯ ಟಾಪಿಕ್ ಇವತ್ತು ಕೇಳಿಬರ್ತಾ ಇದೆ ಹಾಗಿದ್ರೆ ಪಾದಯಾತ್ರೆ ಅರ್ಧಕ್ಕೆ ಮೊಟಕುಗೊಳ್ಳುವಂತ ಸಾಧ್ಯತೆ ಇದೆ ಯಾಕಂದ್ರೆ ಈಗಾಗಲೇ ಸಂಸದ ಸುರೇಶ್ ಅವರು ಹೇಳೋ ಪ್ರಕಾರ ನಾಳೆ ಬೆಳಗ್ಗೆ ನಾವು ಪಾದಯಾತ್ರೆ ಮಾಡ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ರು ಈ ಬಗ್ಗೆನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ವೀರೇಂದ್ರ ಈಗ ರಾಮನಗರದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ವೀರೇಂದ್ರ ಇವತ್ತು ಕೋರ್ಟ್ ಚಾಟಿ ಬೀಸುವುದರ ಜೊತೆಗೆ ಸರ್ಕಾರ ಕೂಡ ಈ ಒಂದು ಪಾದಯಾತ್ರೆಯನ್ನು ಮೊಟಕುಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಆದೇಶ ಕೂಡ ಹೊರಡಿಸಿದೆ ಮತ್ತೊಂದು ಕಡೆ ಸಂಸದ ಸುರೇಶ್ ಅವರು ನಾಳೆ ನಾವು ಮಾಡೇ ಮಾಡ್ತೀವಿ ಪಾದಯಾತ್ರೆ ಅಂತ ಮಾತ್ರ ಹೇಳ್ತಿದ್ದಾರೆ ಕುತೂಹಲ ಹೆಚ್ಚಾಗ್ತಾ ಇದೆ ಏನಾಗಬಹುದು ನಾಳೆ ಯಾವ ರೀತಿಯ ಚರ್ಚೆಗಳು ನಡೀತಾ ಇದೆ ವೀರೇಂದ್ರ ಸೋಮಣ್ಣ ನಿಮಗೆ ಕುತೂಹಲ ಕಾಂಗ್ರೆಸ್ ನಾಯಕರಿಗೆ ಆತಂಕ ಜನರಿಗೆ ಒಂದು ಕೌತುಕ ಇದೆಲ್ಲದರ ನಡುವೆ ನಾಳೆ ಬೆಳಗ್ಗೆ 9 ಗಂಟೆಗೆ ನಾವು ಪಾದಯಾತ್ರೆ ಮುಂದುವರಿಸಿಯೇ ವರಿಸ್ತೇವೆ ಅಂತ ಹೇಳಿ ಡಿ ಕೆ ಸುರೇಶ್ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ಪೀಚ್ ಅಲ್ಲಿ ಹೇಳಿದ್ರು ಅಲ್ಲಿಗೆ ಅವರು ತಮ್ಮ ಹಠವನ್ನು ಬಿಡ್ಲಿಕ್ಕೆ ರೆಡಿ ಇಲ್ಲ ಕೋರ್ಟ್ನ ಅಬ್ಸರ್ವೇಷನ್ನ ಗಂಭೀರವಾಗಿ ಗಮನಿಸಿದ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಕೋರ್ಟ್ನ ನಿಲುವು ಏನಿದೆ ನ್ಯಾಯಾಲಯ ಯಾವ ಸಂದೇಶವನ್ನು ಕೊಡ್ತಾ ಇದೆ ಅನ್ನೋದು ಆ ಅಬ್ಸರ್ವೇಷನ್ನ ನೀವು ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಿದ್ರೆ ಅರ್ಥ ಆಗುತ್ತೆ ಸ್ವಲ್ಪ ಹೀಗಿರುವಾಗ ಸರ್ಕಾರ ಕೈ ಕಟ್ಕೊಂಡು ಕೂರುತ್ತಾ ಸರ್ಕಾರಕ್ಕೂ ಕೂಡ ಚಾಟಿ ಬೀಸಿದೆ ಕೋರ್ಟ್ ತರಾಟಕ್ಕೆ ತೆಗೆದುಕೊಂಡಿದೆ ಹೀಗಿರುವಾಗ ಕೈ ಕಟ್ಕೊಂಡು ಕೂರೋ ಪ್ರಶ್ನೆನೇ ಇಲ್ಲ ಅವರು ಅದಕ್ಕೆ ಇವತ್ತು ಪಾದಯಾತ್ರೆಗೆ ನಿರ್ಬಂಧ ಹೇರಿ ಆದೇಶವನ್ನು ಹೊರಡ್ತಿರುವಂಥದ್ದು ಇವರಿಗೆ ಆಗಲೇ ನೋಟಿಸ್ ಕೂಡ ಸರ್ವಾಗಿದೆ ಅದನ್ನು ಡಿ ಕೆ ಸುರೇಶ್ ಅವರು ನಮಗೀಗ ಕೆಲ ಹೊತ್ತಿನ ಮೊದಲು ಕೊಟ್ಟಂಥ ಈ ಚಿಟ್ಚಾಟ್ನಲ್ಲಿ ಅವರು ಅದನ್ನು ಹೇಳಿದ್ರು ಕೂಡ ಇದೆಲ್ಲದರ ನಡುವೆ ಇವತ್ತು ಪಾದಯಾತ್ರೆ ಉದ್ದಕ್ಕೂ ಕೂಡ ಇದೇ ಚರ್ಚೆ ಅಯ್ಯೋ ನಾಳೆನೇ ಮುಗೀತಂತೆ ನಾಳೆ ಬೆಳಗ್ಗೆನೇ ಎಲ್ಲರನ್ನು ಅರೆಸ್ಟ್ ಮಾಡಿಬಿಡ್ತಾರಂತೆ ಹಾಂ ಇಲ್ಲ ನಾಡಿದ್ದು ಕೋರ್ಟ್ ತೀರ್ಪು ನೋಡ್ಕೊಂಡು ಆಮೇಲೆ ಡಿಸಿಷನ್ ತಾತಾರಂತೆ ಕಾಂಗ್ರೆಸ್ ಅವರೆಲ್ಲ ಇಲ್ಲ ಮೊದಲು ತೀರ್ಪು ಬರಲಿ ಆಮೇಲೆ ನೋಡ್ಕೊಳ್ಳೋಣ ಅಂತೇಳಿ ಅವರು ಈ ರೀತಿಯ ಚರ್ಚೆ ಪಾದಯಾತ್ರೆ ಉದ್ದಕ್ಕೂ ಕೂಡ ನಡೀತಲೇ ಇತ್ತು ಇದರ ನಡುವೆ ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಕೆ ಪಿ ಸಿ ಸಿ ಲೀಗಲ್ ಸೆಲ್ನ ಅಧ್ಯಕ್ಷ ಪೊನ್ನಣ್ಣ ಅವ್ರನ್ನ ಕರೆಸ್ಕೊಂಡು ಒಂದು ಗಂಭೀರ ಚರ್ಚೆ ನಡೆಸಿದ್ರು ಅದೊಂದು ರೀತಿ ವಾಕ್ ದ ಟಾಕ್ ಪಾದಯಾತ್ರೆ ನಡುವೆಯೇ ಅವರ ಚರ್ಚೆ ಸಭೆ ಅಲ್ಲಿ ಪೊನ್ನಣ್ಣ ಒಂದೊಂದನ್ನು ಕೂಡ ಎಳೆಯಳೆಯಾಗಿ ಬಿಡಿಸಿ ಹೇಳಿದ್ರು ಅವರು ಕಳೆದ 2 ದಿನಗಳಿಂದ ಇದನ್ನು ನಿರೀಕ್ಷೆ ಇಟ್ಕೊಂಡೇ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು ಏನನ್ನು ಕೋಟ್ ಮಾಡ್ತಾ ಇದ್ದಾರೆ ಅವರು ನೋಡಿ ದೆಹಲಿ ಗಡಿಯಲ್ಲಿ ರೈತರು ಪ್ರತಿಭಟನೆ ಕೂತಿದ್ರಲ್ಲ ಯಾವ ಆದೇಶ ಕೋರ್ಟ್ನ ಆದೇಶ ಬಂದರೂ ಕೂಡ ಅವರು ಕದಲಿಲ್ಲ ಅಲ್ಲಿಂದ ಸುಪ್ರೀಂ ಕೋರ್ಟ್ ಕೂಡ ಕಡೆಗೆ ಆದೇಶದಲ್ಲಿ ಕೆಲವು ರಿಸ್ಟ್ರಿಕ್ಷನ್ಸ್ಗಳ ನಡುವೆ ಅವರು ತಮ್ಮ ಹೋರಾಟವನ್ನು ಮುಂದುವರಿಸ್ಬೋದು ಅನ್ನೋ ಮಾತು ಹೇಳಿದ್ರು ಅದನ್ನು ಕೋರ್ಟ್ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಈಗ ಕೋರ್ಟಲ್ಲಿ ದೆಹಲಿ ಗಡಿಯಲ್ಲಿ ರೈತರ ಹೋರಾಟ ಏನು ನಡೀತಲ್ಲ ಪ್ರತಿಭಟನೆ ಅಲ್ಲಿ ಅವಕಾಶ ಕೊಟ್ಟಿರುವಾಗ ನಮಗೂ ಕೊಡಿ ಅದನ್ನು ಕೋರ್ಟ್ ಮಾಡ್ತಾ ಇದ್ದಾರೆ ಆ ಆದೇಶದ ಪ್ರತಿಯನ್ನು ಸಲ್ಲಿಸ್ತಾ ಇದ್ದಾರೆ ಆ ಮೂಲಕ ಅವರು ತಮಗೆ ಪರ್ಮಿಷನ್ನ ಕೇಳಲಿಕ್ಕೆ ರೆಡಿ ಆಗಿದ್ದಾರೆ ಇದು ಯಾವತ್ತಾಗೋದು ನಾಡಿದ್ದು 14ನೇ ತಾರೀಕು ಆದರೆ ಈಗ ನಡೀತಿರೋ ಚರ್ಚೆ ಏನು ಅಂದರೆ ನಾಳೆಯೇ ನಾಳೆ ಬೆಳಗ್ಗೆನೇ ಅರೆಸ್ಟ್ ಮಾಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಅದನ್ನು ಸ್ಟೇಜ್ ಮೇಲೆ ಹೇಳೇಬಿಟ್ರು ನಾಳೆ ಬೆಳಗ್ಗೆ ಏನೇನೋ ಸುದ್ದಿ ಬರುತ್ತೆ ನೀವ್ಯಾರೂ ಆತಂಕಗೊಳ್ಬೇಡಿ ನಾವು ಇಲ್ಲಿಂದ ಪಾದಯಾತ್ರೆ ಆರಂಭ ಮಾಡೇ ಮಾಡ್ತೀವಿ ಅಂತ ಅವ್ರು ಘೋಷಣೆ ಮಾಡಿದ್ರು ಅದು ಏನು ಮಾಡ್ತಾರೋ ಬಿಡ್ತಾರೋ ಈ ಕಡೆ ಸರ್ಕಾರ ಕೂಡ ಈಗ ಗಂಭೀರವಾಗಿ ಪರಿಗಣಿಸಿ ನಿರ್ಬಂಧದ ಆದೇಶನ ಹೊರಡಿಸಿದೆ ನಾಳೆ ಬೆಳಗ್ಗೆ ಅದು ಆಕ್ಷನ್ಗೆ ಇಳಿಯುತ್ತೆ ಈ ಕಡೆ ಕಾಂಗ್ರೆಸ್ನವರು ಕೂಡ ನಾವು ಪಾದಯಾತ್ರೆ ಮುಂದುವರಿಸಿಯೇ ತೀರ್ತೇವೆ ಅಂತಲೇ ಅವರು ಹೊರಟಿದ್ದಾರೆ ಇದೆಲ್ಲದರ ನಡುವೆ ನಾಳೆ ಏನಾಗುತ್ತೆ ಇದು ಅತ್ಯಂತ ಸಹಜವಾದ ಕುತೂಹಲ ಅರೆಸ್ಟ್ ಆಗ್ತಾರಾ ಅಥವಾ ಇನ್ನೂ ಕೆಲವರು ಬಂಡು ಬಿದ್ದು ನೂಕಂಡು ತಳ್ಕೊಂಡು ನೋಡಿದೆಯಲ್ಲ ಹಿಂದೆ ಅಲ್ಲ ಯಾವ ರೀತಿ ನಡೆದಿದೆ ಅಂತಲೇ ಆ ರೀತಿಯ ಪ್ರಯತ್ನ ನಡೀತಾ ಒಂದು ಹೈಡ್ರಾಮಾ ಅಂತೂ ನಡೆಯುವಂಥ ಸಾಧ್ಯತೆ ನಿಚ್ಚಳವಾಗಿದೆ ಸೋಮಣ್ಣ ಅಂದರೆ ಯಾವ ರೀತಿಯ ವಾದಕ್ಕೆ ಸನ್ನದ್ಧವಾಗ್ತದೆ ಹಾಗಿದ್ರೆ ಒಂದು ವೇಳೆ ವೀರೇಂದ್ರ ಕಾಂಗ್ರೆಸ್ ಹೇಳಿದ್ನಲ್ಲ ಸೋಮಣ್ಣ ಸ್ಪಷ್ಟವಾಗಿ ಹೇಳಿದೆ ನಿಮಗೆ ದೆಹಲಿ ಗಡಿಯಲ್ಲಿ ರೈತರು ಏನು ಪ್ರತಿಭಟನೆ ಮಾಡಿದ್ರಲ್ಲ ಅದನ್ನು ಆ ಆದೇಶವನ್ನು ಇವರು ಕೋರ್ಟ್ ಮಾಡ್ತಾ ಇದ್ದಾರೆ ಆ ಆದೇಶ ಪ್ರತಿಯನ್ನು ನ್ಯಾಯಪೀಠದ ಮುಂದೆ ಸಲ್ಲಿಸ್ತಾ ಇದ್ದಾರೆ ಅಲ್ಲಿ ಅವಕಾಶ ಕೊಟ್ಟಿದ್ದೀರಿ ನಾವು ಅದೇ ರೀತಿಯಲ್ಲಿ ಆ ರಿಸ್ಟ್ರಿಕ್ಷನ್ಸ್ ಅಡಿಯಲ್ಲೇ ನಮಗೆ ಪಾದಯಾತ್ರೆ ಮಾಡಲಿಕ್ಕೆ ಅವಕಾಶ ಕೊಡಿ ಬೇಡ ಜನಜಂಗುಳಿ ಬೇಡ ಕೆಲವೇ ನಾಯಕರು ನಾವು ಪಾದಯಾತ್ರೆ ಮಾಡ್ತೀವಿ ಅವಕಾಶ ಕೊಡಿ ಈ ರೀತಿಯ ಪ್ರತಿವಾದವನ್ನು ಸಲ್ಲಿಸಲಿಕ್ಕೆ ಅವರು ರೆಡಿಯಾಗಿದ್ದಾರೆ ಪೊನ್ನಣ್ಣ ಇವತ್ತು ಬಂದು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದ್ದೆ ಅದನ್ನು ಆ ತೀರ್ಪಿನ ಪ್ರತಿ ಕೂಡ ತೆಗೆದುಕೊಂಡು ಬಂದಿದ್ರು ಅವರು ಅದನ್ನು ಒಂದೊಂದು ಲೈನ್ ಓದಿ ಓದಿ ಹೇಳಿದ್ರು ಅದಾದಮೇಲೆ ಅವ್ರು ಕನ್ವಿನ್ಸ್ ಆದರು ಆಯಿತು ನಾವು ಕಂಟಿನ್ಯೂ ಮಾಡೋಣ ಅಂತ ನೋಡಿ ಡಿ ಕೆ ಶಿವಕುಮಾರ್ ಅವರು ತುಂಬ ಎಚ್ಚರಿಕೆ ತಗೋತಾ ಇದ್ದಾರೆ ಅವರು ಎಲ್ಲೂ ಕೂಡ ಈ ಅಬ್ಸರ್ವೇಷನ್ ವಿರುದ್ಧ ಇವತ್ತಿನ ಕೋರ್ಟ್ನ ಅಬ್ಸರ್ವೇಷನ್ ವಿರುದ್ಧ ಒಂದು ಅಕ್ಷರ ತುಟಿಪಿಟಿ ಕನ್ನಲಿಲ್ಲ ಅವರು ಮಾತೇ ಆಡಲಿಲ್ಲ ಅವರ ಮೌನ ವ್ರತದ ಮರ್ಮವೇ ಇದು ಯಾಕಂದರೆ ಈಗಾಗಲೇ ಹಲವಾರು ಪ್ರಕರಣಗಳಲ್ಲಿದ್ದಾರೆ ಒಂದು ವೇಳೆ ಅವರು ನ್ಯಾಯಾಂಗದ ವಿರುದ್ಧ ಒಂದು ಹೇಳಿಕೆ ಕೊಟ್ಟರು ಕೂಡ ನಾಳೆ ಅವರ ಕೇಸಸ್ಸಲ್ಲಿ ನೋಡಿ ಅವರು ಕೋರ್ಟ್ಗೆ ಲಾಯಲ್ ಆಗಿಲ್ಲ ಅಂತ ಕೋರ್ಟ್ ಮಾಡ್ತಾರೆ
ಆ ಅಪಾಯವನ್ನು ತಂದುಕೊಳ್ಳೋದು ಡಿ ಕೆ ಶಿವಕುಮಾರ್ ಅವರಿಗೆ ಬೇಕಾಗಿಲ್ಲ. ಹೀಗಾಗಿ ಅವರು ಬಹಳ ಎಚ್ಚರಿಕೆಯಿಂದಲೇ ಹೆಜ್ಜೆ ಇಡ್ತಾ ಇದ್ದಾರೆ, ಅದರ ಜೊತೆಗೆ ತಮ್ಮ ಹಠ ಸಾಧನೆಯನ್ನು ಮಾಡಿಯೇ ತೀರಬೇಕು ಅಂತ ಹೊರಟಿದ್ದಾರೆ. ಸೋಮಣ್ಣ, ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.